ಹೆಸರಿನ ಜೆಡಿಎಸ್ ಶಾಸಕರಿಗೆ ಬಿಜೆಪಿ ಆಫರ್ ವಿಚಾರ ಇವರಿಗೂ ನನ್ನನ್ನು ಯಾವುದೇ ಬಿಜೆಪಿಯವರು ಸಂಪರ್ಕ ಮಾಡಿಲ್ಲ ಅಂತ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಶಾಂಗ್ರಿಲಾ ಹೋಟೆಲ್ ಬಳಿ ಮಾತನಾಡಿದ ಅವರು, ನಾವು ಬಿಜೆಪಿ ಜೊತೆ ಯಾವ ಕಾರಣಕ್ಕೂ ಹೋಗೋದಿಲ್ಲ, ಜೊತೆಗೆ ಮೈಸೂರು ಭಾಗದ ಶಾಸಕರು ಕೂಡ ಬಿಜೆಪಿಗೆ ಹೋಗಲ್ಲ ಅಂತ ಹೇಳಿದ್ದಾರೆ. ಇದೊಂದು ಬ್ರೇಕಿಂಗ್ ನ್ಯೂಸ್ ಈಗ ಸಿಗ್ತಾ ಇರೋದು. ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಯಲ್ಲಿ ರಾಜಭವನಕ್ಕೆ ತೆರಳೋಕೆ ಇದೀಗ ತೀರ್ಮಾನ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು. ಶಾಸಕಾಂಗ ಸಭೆಯ ನಂತರ ಪರಮೇಶ್ವರ್ ಭೇಟಿಗೆ ತೆರಳಿದ ಎಚ್ ಡಿ ಕೆ ಇನ್ನು ಪರಮೇಶ್ವರ್ ಜೊತೆಯಲ್ಲಿ ರಾಜಭವನಕ್ಕೆ ಸ್ವಲ್ಪ ಹೊತ್ತಿನಲ್ಲೇ ಹೋಗ್ತಾರೆ ಕುಮಾರಸ್ವಾಮಿ ಅನ್ನುವಂತ ನ್ಯೂಸ್ ಸಿಗ್ತಾ ಇದೆ. ಸರ್ಕಾರ ರಚನೆಗೆ ಹಕ್ಕು ಪ್ರತಿಪಾದನೆ ಮಾಡಲಿರುವ ಕುಮಾರಸ್ವಾಮಿ ಸದ್ಯಕ್ಕೆ ಇರುವಂತ ನ್ಯೂಸ್ ಅಂದ್ರೆ ಶಾಸಕರ ಸಹಿಯ ಪತ್ರವನ್ನ ರಾಜ್ಯಪಾಲರಿಗೆ ನೀಡಲಿರುವ ನಾಯಕರು ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಯಲ್ಲಿ ರಾಜಭವನಕ್ಕೆ ತೆರಳೋದಕ್ಕೆ ಇದೀಗ ತೀರ್ಮಾನ ಮಾಡಿದೆ ಜೆಡಿಎಸ್. ಸೊ ಸ್ವಲ್ಪ ಹೊತ್ತಿನಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ರಾಜಭವನಕ್ಕೆ ತೆರಳುತ್ತಾರೆ. ಶಾಸಕರ ಅಭಿಪ್ರಾಯ ಇರುವಂತ ಸಹಿ ಇರುವಂತ ಪತ್ರವನ್ನ ಇದೀಗ ನೀಡ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಎಸ್ ವೀಕ್ಷಕರೇ, ಬೆಳಗಿನಿಂದ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಒಂದು ಕಡೆ ಶಾಸಕಾಂಗ ಅಂದರೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕನಾಗಿಯೂ ಹೊರಹೊಮ್ಮಿದ ಎಚ್ ಡಿ ಕುಮಾರಸ್ವಾಮಿಯವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಸ್ಪಷ್ಟನೆ ನೀಡಿದ್ದಾರೆ. ಖಡಕ್ ವಾರ್ನಿಂಗ್ ಅನ್ನು ಕೂಡ ಬಿಜೆಪಿಗೆ ನೀಡಿದರು. ಆಪರೇಷನ್ ಕಮಲ ಅನ್ನುವಂಥ ಕಾರ್ಯಕ್ಕೆ ನೀವು ಕೈ ಹಾಕಿದ್ದೆ, ಆದರೆ ಕಾನ್ಸಿಕ್ವೆನ್ಸಸ್ ನೀವೇ ಎದುರಿಸಬೇಕಾಗತ್ತೆ, ಅದು ನಿಮಗೆ ತಿರುಗುತ್ತೆ, ಬೂಮರಾಂಗ್ ಆಗುತ್ತೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಅದರ ಬೆನ್ನಲ್ಲೇ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಯಲ್ಲಿ ರಾಜಭವನಕ್ಕೆ ತೆರಳಲು ತೀರ್ಮಾನ ಮಾಡಿದ್ದಾರೆ. ಶಾಸಕಾಂಗ ಸಭೆಯ ನಂತರ ಪರಮೇಶ್ವರ್ ಭೇಟಿಗೆ ತೆರಳಿದ್ದಾರೆ ಎಚ್ ಡಿ ಕೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನು ಪರಮೇಶ್ವರ್ ಜೊತೆಯಲ್ಲಿ ರಾಜಭವನಕ್ಕೆ ಹೋಗ್ತಾರೆ, ನಂತರ ಸರ್ಕಾರ ರಚನೆಗೆ ಹಕ್ಕನ್ನು ಕೂಡ ಪ್ರತಿಪಾದನೆ ಮಾಡ್ತಾರೆ ಕುಮಾರಸ್ವಾಮಿ. ಶಾಸಕರ ಸಹಿಯ ಪತ್ರವನ್ನ ರಾಜ್ಯಪಾಲರಿಗೆ ನೀಡಲಿರುವ ನಾಯಕರು ಸುಮಾರು 1:15 ಅಷ್ಟೊತ್ತಿಗೆ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ ನಾಯಕರು ಅನ್ನುವಂತ ನ್ಯೂಸ್ ಸಿಗ್ತಾ ಇದೆ. ಎಸ್, ಸ್ವಲ್ಪ ಹೊತ್ತಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಯಲ್ಲಿ ರಾಜಭವನಕ್ಕೆ ತೆರಳೋಕೆ ಇದೀಗ ತೀರ್ಮಾನ ಕೈಗೊಳ್ಳಲಾಗಿದೆ. ಶಾಸಕಾಂಗ ಸಭೆಯ ನಂತರ ಪರಮೇಶ್ವರ್ ಭೇಟಿಗೆ ಎಚ್ ಡಿ ಕೆ ತೆರಳಿದ್ರು, ನಂತರ ಪರಮೇಶ್ವರ್ ಜೊತೆಯಲ್ಲಿ ರಾಜಭವನಕ್ಕೆ ತೆರಳಲಿರುವ ಕುಮಾರಸ್ವಾಮಿ ಅನ್ನುವಂಥ ನ್ಯೂಸ್ ಸಿಗ್ತಾ ಇದೆ. ಸರ್ಕಾರ ರಚನೆಗೆ ಹಕ್ಕು ಪ್ರತಿಪಾದಿಸಲಿರುವ ಕುಮಾರಸ್ವಾಮಿ, ಇನ್ನು ಶಾಸಕರ ಸಹಿಯ ಪತ್ರವನ್ನ ರಾಜ್ಯಪಾಲರಿಗೆ ನೀಡಲಿರುವ ನಾಯಕರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಎಸ್ ವೀಕ್ಷಕರೇ, ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಅಂದ್ರೆ ರಾಜಭವನದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಸೂದ್. ಎಸ್ ಮಸೂದ್, ಈಗ ರೀಸೆಂಟ್ ಅಪ್ಡೇಟ್ ಇನ್ನೇನು ಸ್ವಲ್ಪ ಹೊತ್ತಲ್ಲೇ